ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಇದು ಪ್ರತಿಯೊಬ್ಬರಿಗೂ ತಿಳಿದಿರಬೇಕಾದಂತ ಮಾಹಿತಿ ಅಥವಾ ತಿಳ್ಕೊಳ್ಬೇಕಾಗಿರುವಂತ ಮಾಹಿತಿ. ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಒಂದು ತಿಂಗಳು ಕರೆಂಟ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಇದ್ದಕ್ಕಿದ್ದ ಹಾಗೆ ಬಂದು ಲೈನ್ ಮ್ಯಾನ್ ನಮ್ಮ ಮನೆಯ ಫ್ಯೂಸ್ ಅನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಥವಾ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸ್ಬಿಡ್ತಾರೆ. ನಮಗೆ ಯಾವುದೇ ಮಾಹಿತಿಯನ್ನು ಕೂಡ ನೀಡೋದಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೋಟಿಸ್ ಅನ್ನ ಕೂಡ ಸರ್ವ್ ಮಾಡೋದಿಲ್ಲ. ಎಲ್ಲಾ ಕಡೆಗಳಲ್ಲೂ ಹಾಗಾಗುತ್ತೆ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಕಡೆಗಳಲ್ಲಿ ನಿಯಮವನ್ನ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾರೆ. ಅದರ ಬಹುತೇಕ ಕಡೆಗಳಲ್ಲಿ ಆ ನಿಯಮಗಳನ್ನ ಅವರು ಕೇರ್ ಮಾಡೋದಿಲ್ಲ ಅಥವಾ ನಿಯಮಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡೋದಿಲ್ಲ. ನಾವು ಜಗಳ ಮಾಡಲಿ ವಾದ ಮಾಡಲಿ ಅದ್ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದರ ಬದಲಾಗಿ ಫ್ಯೂಸ್ ಅನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಹೀಗಾಗಿ ತುಂಬಾ ಕಡೆಗಳಲ್ಲಿ ಏನಾಗ್ಬಿಡುತ್ತೆ, ಫ್ಯೂಸ್ ಅನ್ನ ಕಿತ್ಕೊಂಡು ಹೋದ್ಮೇಲೆ ಅವ್ರ ಗಮನಕ್ಕೆ ಬರುತ್ತೆ, ಓ ನಾವು ಒಂದು ತಿಂಗಳ ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡು ಬಿಟ್ಟಿದ್ದೀವಿ ಅಂತ. ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ, ಉದ್ದೇಶಪೂರ್ವಕವಾಗಿ ಬಾಕಿ ಉಳಿಸ್ಕೊಂಡಿರೋದಿಲ್ಲ, ಯಾವುದೋ ಟೆನ್ಷನ್ ಅಲ್ಲಿ ಯಾವುದೋ ಕೆಲಸದ ಒತ್ತಡದಲ್ಲಿ ಬಾಕಿ ಉಳಿಸ್ಕೊಂಡಿರ್ತೀವಿ. ಇನ್ನು ಮಧ್ಯಮ ವರ್ಗದ ಕುಟುಂಬದಲ್ಲಿ ಏನಾಗಿರುತ್ತೆ, ಅವರು ತಿಂಗಳ ಬಜೆಟ್ ಅನ್ನು ಹಾಕೊಂಡು ಜೀವನವನ್ನು ಸಾಗಿಸ್ತಿರ್ತಾರೆ. ಕರೆಂಟ್ ಬಿಲ್ಲಿಗೆ 700 ರೂಪಾಯಿನೋ 800 ರೂಪಾಯಿನೋ ಎತ್ತಿಟ್ಟಿರ್ತಾರೆ, ಇನ್ನೊಂದು ವಾಟರ್ ಬಿಲ್ಲಿಗೋ ಅಥವಾ ಇನ್ನೊಂದಕ್ಕೋ 900 ರೂಪಾಯಿನ ಎತ್ತಿಟ್ಟಿರ್ತಾರೆ. ಹಾಗೆ ಏನಾಗುತ್ತೆ, ಯಾವುದೋ ಅರ್ಜೆಂಟ್ ಕೆಲಸ ಬಂದಾಗ ಈ ಕರೆಂಟ್ ಬಿಲ್ಗೆ ಅಂತ ಎತ್ತಿಟ್ಟಿರುವಂತಹ ಹಣವನ್ನ ಅದ್ಯಾವುದಕ್ಕೋ ಬಳಸ್ಕೊಂಡು ಬಿಟ್ಟಿರ್ತಾರೆ. ಆಗ ಹೆಚ್ಚು ಕಡಿಮೆ ಆಗಿ ಕರೆಂಟ್ ಬಿಲ್ಲನ್ನ ಒಮ್ಮೊಮ್ಮೆ ಒಂದೊಂದು ತಿಂಗಳು ಬಾಕಿ ಉಳಿಸ್ಕೊಂಡು ಬಿಟ್ಟಿರ್ತಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಲೈನ್ ಮ್ಯಾನ್ ಮಾತ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಫ್ಯೂಸ್ ಅನ್ನ ಎತ್ಕೊಂಡು ಹೋಗಿ ಬಿಡ್ತಾರೆ. ಆಗ ನಮಗೆ ರೂಲ್ಸ್ ಗೊತ್ತಿತ್ತು ಅಂದ್ರೆ ಅವ್ರ ಜೊತೆ ವಾದ ಮಾಡಬಹುದು. ನಿಯಮ ಗೊತ್ತಿಲ್ಲ ಅಂದಾಗ ಯಾವುದೇ ರೀತಿಯಲ್ಲೂ ಕೂಡ ವಾದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇಲ್ಲೋರ್ವ ಯುವಕ ಇದೇ ರೀತಿ ಅವ್ರ ಮನೆಯಲ್ಲಿ ಆದಂತ ಸಂದರ್ಭದಲ್ಲಿ ಆತನಿಗೆ ನಿಯಮ ಗೊತ್ತಿದ್ದಂತ ಕಾರಣಕ್ಕಾಗಿ ಬೆಸ್ಕಾಂನಿಂದಲೇ 25,000 ರೂಪಾಯಿ ದಂಡವನ್ನ ವಸೂಲಿ ಮಾಡಿದ್ದಾನೆ. ಈಗಾಗಲೇ KRC ವಿದ್ಯುತ್ ದರವನ್ನ ಏರಿಕೆ ಮಾಡಿ ನಮಗ್ ಶಾಕ್ ಕೊಡ್ತಾ ಇದ್ರೆ ಈ ಯುವಕ KRCಗೆ ಶಾಕ್ ನೀಡುವಂತ ಕೆಲಸವನ್ನ ಮಾಡಿದ್ದಾನೆ. ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ. ಈತ ದಾವಣಗೆರೆಯ MCCB ಬ್ಲಾಕ್ನ ನಿವಾಸಿ ಪವನ್ ಉಲ್ಲಾಸ್ ಅಂತ ಅವರ ಹೆಸರು, ಅಂದ್ರೆ ಆ ಯುವಕನ ಹೆಸರು. ಪವನ್ ಉಲ್ಲಾಸ್ ಮನೆಯಲ್ಲಿ 2022 ಆಗಸ್ಟ್ನಲ್ಲಿ 1,454 ರೂಪಾಯಿ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ರು. ವಿದ್ಯುತ್ ಬಿಲ್ಲನ್ನು ಲೈನ್ ಮ್ಯಾನ್ ಬರ್ತಾರೆ, ಏಕಾಏಕಿಯಾಗಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸ್ತಾರೆ. ಯಾವುದೇ ನೋಟಿಸ್ ಅನ್ನು ಸರ್ವ್ ಮಾಡೋದಿಲ್ಲ ಅಥವಾ ಅವ್ರಿಗೆ ಮಾಹಿತಿಯನ್ನು ಕೂಡ ತಿಳಿಸೋದಿಲ್ಲ. ಹೀಗಾಗಿ ಪವನ್ ಉಲ್ಲಾಸ್ಗೆ ಸಹಜವಾಗಿ ಸಿಟ್ಟು ಬರುತ್ತೆ. ಪವನ್ ಉಲ್ಲಾಸ್ಗೆ ನಿಯಮವೂ ಕೂಡ ಗೊತ್ತಿರುತ್ತೆ, ಹಾಗೆ ಯಾವ ರೀತಿಯಾಗಿ ಫೈಟ್ ಮಾಡಬೇಕು ಅಂತಲೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ಪವನ್ ಉಲ್ಲಾಸ್ ಹೋರಾಟವನ್ನು ಮಾಡೋದಕ್ಕೆ ಅಥವಾ ಇದರ ವಿರುದ್ಧ ಫೈಟ್ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಏನು ಮಾಡ್ತಾರೆ, ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ದಾವೆಯನ್ನು ಹೂಡ್ತಾರೆ. ಈ ಪವನ್ ಉಲ್ಲಾಸ್ ವಾದ ಏನಾಗಿತ್ತಪ್ಪ ಅಂದರೆ, ಈ KRC ಕೋಡ್ 2004 Section 9 ನಿಯಮದ ಪ್ರಕಾರವಾಗಿ ಏಕಾಏಕಿಯಾಗಿ ಫ್ಯೂಸ್ ಅನ್ನು ಕಿತ್ಕೊಂಡು ಹೋಗುವ ಹಾಗಿಲ್ಲ, ಕರೆಂಟ್ ಬಿಲ್ ಸರ್ವ್ ಮಾಡಿದ ಬಳಿಕ 15 ದಿನಗಳ ಕಾಲ ನಮಗೆ ಪಾವತಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಅದಾದ ಬಳಿಕ ನಮಗೊಂದು ನೋಟಿಸ್ ಅನ್ನು ಸರ್ವ್ ಮಾಡಬೇಕಾಗತ್ತೆ. ಬೆಸ್ಕಾಂ ಕಡೆಯಿಂದ ಅಫಿಷಿಯಲ್ ಆಗಿ ಒಂದು ನೋಟಿಸ್ ಬರಬೇಕಾಗತ್ತೆ, ನೀವು ಈ ರೀತಿಯಾಗಿ ವಿದ್ಯುತ್ ಬಿಲ್ ಅನ್ನು ಕಟ್ಟಿಲ್ಲ, ಕಟ್ಟದೆ ಹೋದರೆ ನಿಮ್ಮ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸ್ತೀವಿ ಅಂತ ನೋಟಿಸ್ ಅನ್ನು ಕೊಡಬೇಕಾಗತ್ತೆ. ಯಾವುದೇ ನೋಟಿಸ್ ಅನ್ನು ಕೊಡದೆ ಅಟ್ಲೀಸ್ಟ್ ಮಾಹಿತಿಯನ್ನು ತಿಳಿಸದೆ ಏಕಾಏಕಿಯಾಗಿ ಬಂದು ಫ್ಯೂಸ್ ಅನ್ನ ಕಿತ್ಕೊಂಡು ಹೋಗುವಂತ ಅವಕಾಶ ಹಕ್ಕು ಯಾರಿಗೂ ಕೂಡ ಇಲ್ಲ. ನೋಟಿಸ್ ಅನ್ನ ಸರ್ವ್ ಮಾಡಲೇಬೇಕಾಗತ್ತೆ. ಆದ್ರೆ ಇಲ್ಲಿ ನೋಟಿಸ್ ಅನ್ನ ಸರ್ವ್ ಮಾಡಿರಲಿಲ್ಲ, ಈ ಕಾರಣಕ್ಕಾಗಿ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ದಾವೆ ಹೂಡ್ತಾರೆ, ಅಲ್ಲಿ ಫೈಟ್ ಮಾಡ್ತಾರೆ. ಅಂತಿಮವಾಗಿ ಇದೀಗ ನಿಯಮದ ಪ್ರಕಾರವಾಗಿ ಪವನ್ ಉಲ್ಲಾಸ್ ಗೆಲುವನ್ನ ಸಾಧಿಸಿದ್ದಾರೆ. ಹೀಗಾಗಿ ಪವನ್ ಉಲ್ಲಾಸ್ಗೆ ಇದರಿಂದ ಮಾನಸಿಕವಾಗಿ ಅವರು ಡಿಸ್ಟರ್ಬ್ ಆದಂತ ಕಾರಣಕ್ಕಾಗಿ 20,000 ರೂಪಾಯಿ ದಂಡ, ಅಂದ್ರೆ ಬೆಸ್ಕಾಂ ಇವರಿಗೆ ಕೊಡಬೇಕು 20,000 ರೂಪಾಯಿ ದಂಡ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವೆಚ್ಚವನ್ನ ಭರಿಸಿದ್ದಾರೆ, ಓಡಾಡೋದಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಖರ್ಚು ಮಾಡಿದ್ದಾರೆ. ಹೀಗಾಗಿ 5,000 ರೂಪಾಯಿ ಒಟ್ಟಾರೆಯಾಗಿ 25,000 ರೂಪಾಯಿಯನ್ನ ಪವನ್ ಉಲ್ಲಾಸ್ಗೆ ನೀಡಬೇಕು ಅಂತ ಹೇಳಿ ಇದೀಗ ಬೆಸ್ಕಾಂಗೆ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್. ಈ ಮೂಲಕ ಪವನ್ ಉಲ್ಲಾಸ್ ಈ ಫೈಟ್ನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಬಂಧುಗಳೇ, ನಾವು ತಿಳ್ಕೊಳ್ಬೇಕಾಗಿರೋದಿಷ್ಟೇ, ನಿಮ್ಮ ಮನೆಯಲ್ಲಿ ವಿದ್ಯುತ್ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಫ್ಯೂಸ್ ಅನ್ನು ಕಿತ್ಕೊಂಡು ಹೋಗೋದಕ್ಕೆ ಅಥವಾ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸೋದಕ್ಕೆ ಅವಕಾಶ ಇಲ್ಲ. ಅವರು ಅಟ್ಲೀಸ್ಟ್ ಒಂದು ಮಾಹಿತಿನ ತಿಳಿಸ್ಬೇಕು, ಒಂದು ಕರ್ಟಸಿಗೆ ಮಾಹಿತಿನ ತಿಳಿಸ್ಬೇಕು. ನಿಯಮದ ಪ್ರಕಾರ ನೋಟಿಸನ್ನು ಸರ್ವ್ ಮಾಡಲೇಬೇಕಾಗತ್ತೆ. ಸರ್ವ್ ಮಾಡದೇ ಇದ್ರೂ ಕೂಡ ನಮ್ಮ ಅವ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಚೆನ್ನಾಗಿತ್ತು ಅಂದರೆ ಅಟ್ಲೀಸ್ಟ್ ಮಾಹಿತಿ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಒಂದಷ್ಟು ಕಡೆಗಳಲ್ಲಿ ಹಾಗೆ ಮಾಡ್ತಾರೆ, ಎಲ್ಲ ಲೈನ್ಮ್ಯಾನ್ಗಳು ಅದೇ ರೀತಿಯಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಒಂದಷ್ಟು ಕಡೆಗಳಲ್ಲಿ ಅವರು ಬಹಳ ಅಚ್ಚುಕಟ್ಟಾಗಿ ನಿಯಮವನ್ನು ಪಾಲನೆ ಮಾಡ್ತಾರೆ, ಆದರೆ ಬಹುತೇಕ ಸಂದರ್ಭದಲ್ಲಿ ಈ ನಿಯಮವನ್ನು ಪಾಲನೆ ಮಾಡೋದಿಲ್ಲ. ಆಗ ನಮಗೆ ಈ ರೀತಿಯಾಗಿ ಫೈಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಾವು ಇದೆಲ್ಲವನ್ನು ಕೂಡ ತಿಳ್ಕೊಂಡಿರಬೇಕಾಗತ್ತೆ. ಇನ್ನು ಸಹಜವಾಗಿ ತುಂಬ ಜನರಿಗೆ ಇದ್ದಂಥ ಪ್ರಶ್ನೆ ಅಂದರೆ, ಈ ತಿಂಗಳು ಯಾಕೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಅಂತ. ನಾನು ಹಿಂದಿನ ಒಂದಷ್ಟು ವೀಡಿಯೋಗಳಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಆ ವಿಡಿಯೋ ನೋಡಿಲ್ಲ ಅಂದರೆ ಇದರಲ್ಲಿ ಚುಟುಕಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಯಾಕಂದರೆ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟದ್ದಾಗಿರುವಂಥ ಕಾರಣಕ್ಕಾಗಿ. ಬಂಧುಗಳೇ, ಮೊದಲ ಕಾರಣ
ಉದಾಹರಣೆ ಏನಪ್ಪಾ ಅಂದರೆ ಏನು ಎಡವಟ್ಟಾಗ್ತಿದೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಈ ಹಿಂದೆ ಮೂರು ಸ್ಲ್ಯಾಬ್ ಇತ್ತು, ಮೊದಲ 50 ಯೂನಿಟ್ಗೆ ಇಂತಿಷ್ಟು, ನಂತರದ 50 ಯೂನಿಟ್ಗೆ ಇಂತಿಷ್ಟು, 100 ಯೂನಿಟ್ ಮೀರಿದ್ರೆ ಇಂತಿಷ್ಟು ಅಂತ ಇತ್ತು. ಆದರೆ ಈಗೇನಾಗ್ಬಿಟ್ಟಿದೆ, ಮೊದಲ 1 ರಿಂದ 100 ಯೂನಿಟ್ಗೆ 4 ರೂಪಾಯಿ 15 ಪೈಸೆ ಆಸುಪಾಸಿದೆ. ಈ 100 ಯೂನಿಟ್ ಮೀರ್ತು ಅಂತ ಅಂದರೆ 101 ಯೂನಿಟ್ ನೀವೇನಾದರೂ ಖರ್ಚು ಮಾಡಿದ್ರೆ ಅಂತ ಆದರೆ ಮೊದಲ 1 ಯೂನಿಟ್ಟಿಂದ 101 ಯೂನಿಟ್ ವರೆಗೆ 7 ರೂಪಾಯಿ ಕಟ್ಟಬೇಕಾಗತ್ತೆ ಪ್ರತಿ ಯೂನಿಟ್ಗೆ. ಇಲ್ಲಿ ಎಡವಟ್ಟು ಏನಾಗ್ತಾ ಇದೆ ಅಂದರೆ ಈ ಬಾರಿ ಮೀಟರ್ ರೀಡಿಂಗ್ಗೆ ಬಹಳ ಲೇಟಾಗಿ ಬರ್ತಾ ಇದ್ದಾರೆ. ಹಿಂದೆ ಏನಾಗ್ತಿತ್ತು, 1ನೇ ತಾರೀಕು ಅಥವಾ 2ನೇ ತಾರೀಕು ಬರ್ತಾ ಇದ್ರು, ಆದರೆ ಈ ಬಾರಿ 8ನೇ ತಾರೀಕು, 10ನೇ ತಾರೀಕು, 12ನೇ ತಾರೀಕು ಈ ರೀತಿಯಾಗಿ ಮೀಟರ್ ರೀಡಿಂಗ್ಗೆ ಬರ್ತಾ ಇದ್ದಾರೆ. ಹೀಗಾಗಿ ಏನು ಮಾಡ್ತಾ ಇದ್ದಾರೆ, ಈ ಮೀಟರ್ ರೀಡಿಂಗ್ಗೆ ಬಂದ ಸಂದರ್ಭದಲ್ಲಿ ನಿಮ್ಮನೇಲಿ ಎಷ್ಟು ಯೂನಿಟ್ ಖರ್ಚಾಗಿರುತ್ತೆ ಅದಕ್ಕೆ ತಕ್ಕನಾಗಿ ವಿದ್ಯುತ್ ಬಿಲ್ಲನ್ನು ನಿಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ಬರೀ 1 ತಿಂಗಳಿಗೆ ಅಂತ ಆದರೆ ನಿಮ್ಮ ಮನೆಯಲ್ಲಿ ಒಂದು 80 ಯೂನಿಟ್, 90 ಯೂನಿಟ್ ಬಳಸ್ತೀರಿ ಅಂತ ಇಟ್ಕೊಳ್ಳಿ. ಆಗ ನಿಮಗೆ ಈ ಹಿಂದಿನ ರೇಟ್ ಏನಿದೆ 4 ರೂಪಾಯಿ 15 ಪೈಸೆ ಅದನ್ನು ಮಾತ್ರ ಕಟ್ಟಬೇಕಾಗತ್ತೆ. ಅಂದರೆ 1 ರಿಂದ 100 ಯೂನಿಟ್ಗೆ ಎಷ್ಟು ರೇಟ್ ಇದೆ ಅಷ್ಟನ್ನು ಮಾತ್ರ ಕಟ್ಟಬೇಕಾಗತ್ತೆ. ಆದರೆ ಈ ಬಿಲ್ ರೀಡಿಂಗ್ಗೆ ಅವ್ರು ಲೇಟಾಗಿ ಬರ್ತಾ ಇರುವ ಕಾರಣಕ್ಕಾಗಿ ಅಥವಾ ಮೀಟರ್ ರೀಡಿಂಗ್ಗೆ ಲೇಟಾಗಿ ಬರ್ತಿರುವ ಕಾರಣಕ್ಕಾಗಿ ನಿಮಗೆ ಈ 1 ತಿಂಗಳು ಪ್ಲಸ್ ಅವರು ರೀಡಿಂಗ್ಗೆ ಬಂದ ಸಂದರ್ಭ ಒಂದು 8 ದಿನ 10 ದಿನ ಆಗಿರುತ್ತಲ್ಲ, ಹಾಗೆ ಎಷ್ಟಿರುತ್ತೆ ಅಷ್ಟಕ್ಕೆ ಸೇರ್ ಕಟ್ತಾ ಕೊಡ್ತಾ ಇದ್ದಾರೆ. ಹಾಗೆ ನೀವು 100 ಯೂನಿಟನ್ನು ಮೀರಿ ಹೋಗಿರ್ತೀರಿ. ಹಾಗಾಗಿ ಏನಾಗುತ್ತೆ, 100 ಯೂನಿಟ್ ಮೀರಿರುವಂಥ ಕಾರಣಕ್ಕಾಗಿ ಪ್ರತಿ ಯೂನಿಟ್ಗೆ 7 ರೂಪಾಯಿ ಕಟ್ಟುವಂಥ ಪರಿಸ್ಥಿತಿ ಎದುರಾಗಿದೆ. ಅಂದರೆ 400 ರೂಪಾಯಿ ವಿದ್ಯುತ್ ಬಿಲ್ ಬರುವ ಜಾಗಕ್ಕೆ 700 ರೂಪಾಯಿನೋ 800 ರೂಪಾಯಿನೋ ಬರ್ತಾ ಇದೆ. ಇದು ಮೊದಲ ಸಮಸ್ಯೆ. ಇನ್ನುಳಿದಂತೆ ಇಂಧನ ಶುಲ್ಕ ಹಾಕ್ತಿದ್ದಾರೆ, ಟ್ಯಾಕ್ಸ್ ಹಾಕ್ತಿದ್ದಾರೆ, ಫಿಕ್ಸ್ಡ್ ಚಾರ್ಜಸ್ ಜಾಸ್ತಿ ಆಗಿದೆ, ಪ್ರತಿ ಯೂನಿಟ್ಗೆ 70 ಪೈಸೆ ಜಾಸ್ತಿ ಆಗಿದೆ, ಇದೆಲ್ಲವೂ ಕೂಡ ಓಕೆ, ಇದೆಲ್ಲವೂ ಕೂಡ ಒಂದು ಕಡೆಯಿಂದ. ಆದರೆ ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇದೆ. ಅಂದರೆ ಅವ್ರ ಕಡೆಯಿಂದ ಆಗ್ತಿರುವಂಥ ಸಮಸ್ಯೆಗೆ ನಾವು ಹೆಚ್ಚುವರಿ ವಿದ್ಯುತ್ ಬಿಲ್ಲನ್ನು ತೆರಬೇಕಾದಂಥ ಪರಿಸ್ಥಿತಿ ಈ ತಿಂಗಳು ಎದುರಾಗಿದೆ. ಇದು ಅಸಲಿ ಸಮಸ್ಯೆ. ಇಲ್ಲಿ ಎಲ್ರಿಗೂ ಪ್ರಶ್ನೆ ಇದ್ದೇ ಇತ್ತು, ಯಾಕೆ ವಿದ್ಯುತ್ ಬಿಲ್ ಈ ರೀತಿಯಾಗಿ ಬರ್ತಾ ಇದೆ ಅಂತ. ತುಂಬ ಜನರಿಗೆ 500 ರೂಪಾಯಿ ಬರೋ ಜಾಗದಲ್ಲಿ 1000 ರೂಪಾಯಿ ಬರ್ತಾ ಇದೆ, 1000 ರೂಪಾಯಿ ಬರೋ ಜಾಗದಲ್ಲಿ 2000 ರೂಪಾಯಿ ಬರ್ತಾ ಇದೆ, ಈ ರೀತಿಯಾಗಿ ಒಂದಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಮೀಟರ್ ರೀಡಿಂಗ್ಗೆ ಲೇಟಾಗಿ ಬರ್ತಿರುವ ಕಾರಣಕ್ಕಾಗಿ ಈ ಸಮಸ್ಯೆ ಎಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ. ಅವನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ಈ ಬಾರಿ ಬಹಳ ಕೆಲಸ ಇದೆ, ಒಂದು ಗೃಹಜ್ಯೋತಿ ಯೋಜನೆಯನ್ನ ಜಾರಿಗೆ ತರ್ತಿರುವ ಕಾರಣಕ್ಕಾಗಿ ಲೇಟ್ ಆಗ್ತಿದೆ ಅನ್ನೋದು ಒಂದು. ಮತ್ತೊಂದು ಅವ್ರು ಕೊಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಈ ಬಾರಿ ದರ ಪರಿಷ್ಕರಣೆ ಆಗಿದೆ, ಅದರ ಅನುಷ್ಠಾನದ ಕಾರಣಕ್ಕಾಗಿ ಒಂದಷ್ಟು ಲೇಟ್ ಆಗ್ತಿದೆ ಅಂತ. ಇನ್ನೂ ಒಂದಷ್ಟು ಕಡೆಗಳಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಅಂದ್ರೆ, ಈ ಹೊಸ ಹೊಸ ಮೀಟರ್ನ ಅಳವಡಿಕೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಎಡವಟ್ಟಾಗ್ತಾ ಇದೆ, ಸಾಫ್ಟ್ವೇರ್ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದಷ್ಟು ಕಡೆಗಳಲ್ಲಿ ಈ ಮೀಟರ್ ರೀಡಿಂಗ್ಗೆ ಬರ್ತಿದ್ದಾರಲ್ಲ ಅವರು ಎಡವಟ್ ಮಾಡ್ತಿದ್ದಾರೆ, ಅದರಿಂದಲೂ ಕೂಡ ವಿದ್ಯುತ್ ಬಿಲ್ ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇದೆ. ಒಟ್ಟಾರಾಗಿ ಈ ಬಾರಿ ಸಾಕಷ್ಟು ಅಧ್ವಾನ ಆಗಿದೆ. ಆದರೆ ಮುಂದಿನ ತಿಂಗಳಿಂದ ಇಂತಹ ಸಮಸ್ಯೆ ಆಗೋದಿಲ್ಲ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಆ ಭರವಸೆಯಾಗಿ ಉಳ್ಕೊಳ್ಳುತ್ತಾ ಅಥವಾ ಕಾರ್ಯರೂಪಕ್ಕೆ ಬರುತ್ತಾ ಏನು ಕತೆ ಅಂತ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಒಟ್ಟಾರಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಆ ಯುವಕನ ಧೈರ್ಯಕ್ಕೆ ಅಥವಾ ಯುವಕ ಹೋರಾಟದ ಮನೋಭಾವವನ್ನು ಬಳಸ್ಕೊಂಡಿದ್ದಕ್ಕೆ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸಪ್ಪನ್ನು ಹೇಳಲೇಬೇಕು. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.